श्री गुरुभ्यो नमः हरिः ॐ नारायणाय परिपूर्ण गुणार्णवाय विश्वोदय स्थिति लयोन्यति प्रदाय ज्ञानप्रदाय विबुधा सुरसुख दुःख तत्कारणाय विदताय नमो नमस्ते इष्टो 34 ಆಗುತ್ತಲ್ಲ ತಸ್ಮಾತ್ ಬಲ ಪ್ರವೃತ್ತಸ್ಯ ರಾಮಕೃಷ್ಣಾತ್ಮನೋ ಹರೇ ಅಂತರಂಗಂ ಹನುಮಾಂಶ್ಚ ಭೀಮಸ್ತತ್ ಕಾರ್ಯ ಸಾಧಕೌ ತಸ್ಮಾತ್ ಆದ್ದರಿಂದ ಅಂದ್ರೇನು ಈ ರೀತಿಯಾಗಿ ನಿರ್ಣಯಗಳು ಇರುವುದರಿಂದ ಬಲ ಪ್ರವೃತ್ತಸ್ಯ ರಾಮಕೃಷ್ಣಾತ್ಮನೋ ಹರೇ ಬಲ ಪ್ರವೃತ್ತಸ್ಯ ಬಲ ಕಾರ್ಯಕ್ಕೆ ಎಂದು ಪ್ರವೃತ್ತರಾದವರು ಅಂದರೆ ಬಲ ಕಾರ್ಯ ಅಂದ್ರೇನು ದುಷ್ಟ ಸಂಹಾರ ಕಾರ್ಯ ಅದಕ್ಕಾಗಿ ಪ್ರವೃತ್ತ ಅದಕ್ಕಾಗಿ ಬಂದಂತಹ ರೂಪ ಯಾವುದು ರಾಮ ಕೃಷ್ಣ ನರಸಿಂಹನು ದುಷ್ಟ ಕಾರ್ಯಕ್ಕಾಗಿ ದುಷ್ಟ ಸಂಹಾರಕ್ಕಾಗಿ ಬಂದವ ಆದರೆ ಎಲ್ಲಾ ಅವತಾರಗಳಿಗಿಂತ ಹೆಚ್ಚಿಗೆ ದುಷ್ಟ ಸಂಹಾರ ಆಗಿದ್ದು ಎಲ್ಲಿ ಅಂದ್ರೆ ರಾಮಕೃಷ್ಣಾದಿ ರೂಪದಲ್ಲಿ ಆದ ಕಾರಣ ಬಲ ಪ್ರವೃತ್ತಸ್ಯ ಹರೇ ಬಲ ಕಾರ್ಯಕ್ಕಾಗಿ ಅವತಾರ ಮಾಡಿರುವಂತಹ ಶ್ರೀಹರಿಯ ಯಾವ ರೀತಿಯಲ್ಲಿ ಅವತಾರ ಮಾಡಿದ ರಾಮಕೃಷ್ಣಾತ್ಮನು ರಾಮಕೃಷ್ಣಾತ್ಮನಃ ಅಂದ್ರೆ ರಾಮ ಮತ್ತು ಕೃಷ್ಣ ಎಂಬ ರೂಪದಿಂದ ಬಂದ ಶ್ರೀಹರಿಯ ಅಂತರಂಗಂ ಹನುಮಾಂಶ್ಚ ಅಂತರಂಗ ಅಂದ್ರೆ ಪ್ರಧಾನ ಕಾರ್ಯ ಸಾಧಕರು ಯಾರು ಅಂದ್ರೆ ವಾಯು ಹನುಮಂತ ಮತ್ತು ಭೀಮಃ ತತ್ಕಾರ್ಯ ಸಾಧಕವು ಭಗವಂತನ ಕಾರ್ಯವನ್ನ ಸಾಧನೆ ಮಾಡತಕ್ಕಂಥವರು ಪ್ರಧಾನ ಸೇವಕರಾಗಿದ್ದಾರೆ ನಂತರ ಮುಂದೆ ಹೇಳ್ತಾ ಇದ್ದಾರೆ ಇಲ್ಲಿ ಹೇಳ್ತಾರೆ ಸಯೇವ ಬ್ರಹ್ಮಾತ್ಮಕೋ ಯತೋ ವಾಯು ಪದಂ ಬ್ರಾಹ್ಮಮಗತ್ ಪುರಾ ವಾಯೋರಣ್ಯಸ್ಯ ನ ಬ್ರಾಹ್ಮಂ ಪದಂ ತಸ್ಮಾತ್ ಸ ಏವ ಸಹ ವಾಯುಃ ಬ್ರಹ್ಮಾತ್ಮಕಃ ಅಂದ್ರು ಬ್ರಹ್ಮಾತ್ಮಕಃ ಅಂದ್ರೆ ವಾಯುರೇವ ಬ್ರಹ್ಮ ಅಂದ್ರು ಅಂದ್ರೆ ಈಗಿರುವ ಬ್ರಹ್ಮದೇವರಿಗೂ ವಾಯುದೇವರಿಗೂ ಐಕ್ಯ ತಿಳಿಯಬೇಡಿ ಬ್ರಹ್ಮಾತ್ಮಕ ವಾಯು ಅಂದ್ರೆ ಬ್ರಹ್ಮ ಪದಯೋಗ್ಯರಾದಂಥವರೇ ವಾಯುದೇವರು ಪದಂ ಬ್ರಾಹ್ಮಂ ಅಗಾತ್ಪುರ ಹಿಂದೆ ವಾಯುದೇವರಾಗಿದ್ದವರೇ ಈ ಕಲ್ಪದಲ್ಲಿ ಚತುರ್ಮುಖ ಬ್ರಹ್ಮರವರ ಅಂದ್ರೆ ಆ ಬ್ರಹ್ಮ ಪದವಿಯನ್ನು ಹೊಂದಿದ್ದಾರೆ ಅದಕ್ಕೆ ವಾಯು ಬ್ರಹ್ಮಾತ್ಮಕ ಅಂದ್ರೆ ಎಲ್ಲಿಗೆ ಅನ್ವಯ ಅಂದ್ರೆ ಈಗಿನ ವಾಯುದೇವರು ಈಗಿನ ಬ್ರಹ್ಮದೇವರಿಗಲ್ಲ ಹಿಂದಿನ ವಾಯುದೇವರು ಈಗಿನ ಬ್ರಹ್ಮದೇವರು ಇಬ್ಬರು ಒಂದೇ ಹಿಂದಿನ ವಾಯುದೇವರು ಅವರೇ ಈಗ ಬ್ರಹ್ಮದೇವರಾಗಿ ಬಂದದ್ದರಿಂದ ಅದಕ್ಕೆ ವಾಯು ಬ್ರಹ್ಮಾತ್ಮಕ ಅಂತ ಹೇಳಿ ಆದ್ದರಿಂದ ಪದಂ ಬ್ರಾಹ್ಮಂ ಅಗಾತ್ಪುರ ವಿಶೇಷವಾಗಿರತಕ್ಕಂಥ ಬ್ರಹ್ಮ ಪದವಿಯನ್ನ ಹೊಂದಿದವರು ಹಿಂದೆ ವಾಯುವಾಗಿ ಬಂದವರು ವಾಯೋರಣ್ಯಸ್ಯ ನ ಬ್ರಾಹ್ಮಂ ಪದಂ ವಾಯುದೇವರಿಗೆ ಬಿಟ್ಟು ಬೇರೆಯೊಬ್ಬರಿಗೆ ಬ್ರಹ್ಮ ಪದ ಬರುವುದೇ ಇಲ್ಲ ತಸ್ಮಾತ್ ಸಯೇವ ಸಹ ಆದ್ದರಿಂದ ಸಯೇವ ಸಹ ಅಂದ್ರು ವಾಯು ಅದಕ್ಕೆ ವಾಯುರಾಜರು ಬರುತ್ತಾರೆ ವಾಯುರೇವ ಬ್ರಹ್ಮ ವಾಯುರೇವ ಬ್ರಹ್ಮ ಅತಃ ವಾಯುರೂಪ ಹನುಮದ್ ಭೀಮಯೋ ಆಧಿಕ್ಯೇನ ಉಪಸಂಹಾರೇ ಬ್ರಹ್ಮಣ ಏವ ಅಸೌ ಉಪಸಂಹಾರಃ ಇತಿ ನಾ ಅಸಂಗತರಿತಿ ಭಾವ ಇಲ್ಲಿ ಹನುಮಂತ ಭೀಮನ ಕುರಿತು ಹೇಳಿ ಬ್ರಹ್ಮದೇವರೇ ಜ್ಯೇಷ್ಠ ಅಂದ್ರೆ
ಎಲ್ಲಿಗಲ್ಲಿಗೆ ಸಂಗತಿ ಅಂದರೆ ಅವರೇ ಆ ಪದಕ್ಕೆ ಬರ್ತಾರಾದ್ದರಿಂದ ಅವರೇ ಶ್ರೇಷ್ಠ ಆದರೆ ಬ್ರಹ್ಮದೇವರು ಬ್ರಹ್ಮ ಪದವಿಯಲ್ಲಿರತಕ್ಕಂಥವರು ಶ್ರೇಷ್ಠ. ಒಟ್ಟಾರೆ ಹನುಮಂತ ಭೀಮಸೇನ ಭಗವಂತನ ರಾಮಕೃಷ್ಣಾದಿ ರೂಪಗಳ ಪ್ರಧಾನ ಸೇವಕರು, ಅವರೇ ಉತ್ತಮರು ಅಂದರು, ಅವರೇ ಬ್ರಹ್ಮ ಪದವಿ ಬರುವರು ಅಂತ ಒಂದು ಕಡೆ ಹೇಳಿ ನಂತರ ಆ ಬ್ರಹ್ಮ ಪದದಲ್ಲಿ ಬಂದಿರತಕ್ಕಂಥ ಯಾರಿದ ಬ್ರಹ್ಮದೇವರೇನಿದ್ದಾರೆ ಅವರು ಶ್ರೇಷ್ಠರು ಅಂದರು. ಅಂದರೆ ಆ ವಾಯು ಬ್ರಹ್ಮಾತ್ಮಕಃ ಯತಃ, ವಾಯುದೇವರೇ ಬ್ರಹ್ಮರಾಗಿ ಮುಂದೆ ಬರ್ತಾರಾದ್ದರಿಂದ ಹಿಂದಿನ ವಾಯುದೇವರು ಈಗ ಬ್ರಹ್ಮನಾಗಿ ಬಂದಿದ್ದರಿಂದ ಹಿಂದಿನ ವಾಯುದೇವರು ಈಗ ಬ್ರಹ್ಮ, ಈಗಿನ ವಾಯುದೇವರು ಮುಂದಿನ ಬ್ರಹ್ಮ, ವಾಯುವೇ ಬ್ರಹ್ಮನಾಗಿ ಬರೋದು, ಅವರೇ ಶ್ರೇಷ್ಠರು ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದಾರಲ್ಲ, ವಾಯೋರನ್ಯಸ್ಯ ನ ಬ್ರಾಹ್ಮಂ ಪದಂ. ಅನ್ಯಸ್ಯ ವಾಯೋರನ್ಯಸ್ಯ, ವಾಯುದೇವರು ಬಿಟ್ಟು ಬೇರೊಬ್ಬರಿಗೆ ಬ್ರಹ್ಮ ಪದವಿ ನ ಬ್ರಾಹ್ಮಂ ಪದಂ. ಬ್ರಹ್ಮ ಪದ ಖಂಡಿತ ಬರ್ತಾರೆ. ಇವಾಗ ಲಾತವ್ಯರು ಅಂತ ಇರ್ತಾರೆ, ಆ ಲಾತವ್ಯರೇ ಮುಂದಿನ ವಾಯು ಪದಕ್ಕೆ ಬರುತ್ತಾರೆ. ಇಲ್ಲ, ಅದರಲ್ಲಿ ಗುಂಪಲ್ಲಿ ಸೀರೀಸ್ ಇರುತ್ತೆ, ಅಂದ್ರೆ ಅವರ ಎಕ್ಸ್ಪೀರಿಯನ್ಸ್ ಸಾಧನೆಯ ಮೇಲೆ ಒಬ್ಬರೊಬ್ಬರೊಬ್ಬರೊಬ್ಬರು ಬರ್ತಾ ಇರ್ತಾರೆ. ಯಾರ್ಯಾರು ಜಾಸ್ತಿ ಜಾಸ್ತಿ ಸಾಧನೆ ಮಾಡ್ತಾರೋ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಲಾಟ್ ಆಗಲ್ಲ, ಒಂದು ಸೆಟ್ ತಂದರೆ ಅದರಲ್ಲಿ ಯಾರ್ಯಾರು ಮೊದಲು ಸೃಷ್ಟಿಗೆ ಬಂದಿರ್ತಾರೆ ಆ ಕ್ರಮದಿಂದ ಸಾಧನೆ ಮುಂದದ್ದು ಹೋಗ್ತಾ ಇರುತ್ತೆ. ಮುಂದೆ ಹೇಳ್ತಾರೆ ಲಾತವ್ಯರು ಮೂರಿರಲ್ಲ ಒಂದೇ, ಅಲ್ಲ ಇಷ್ಟು ರುಜುಗಣರು 100 ಜನ, ಅದರಲ್ಲಿ ಸಾಮಾನ್ಯ ರುಜುಗಣಸ್ಥರಿಗೆ ಪ್ರಾರಂಭದವರಿಗೆ ಲಿಂಗಾತ್ ಲಾತವ್ಯತಃ ಅಂತ ಅಲ್ಲಿ ಸೂತ್ರದಲ್ಲಿ ಹೇಳುತ್ತಾರೆ. ಇವರನ್ನ ಲಾತವ್ಯ ಅಂತ ಎಲ್ಲಾ ರುಜುಗರನ್ನೂ ಕರೀತಾರೆ. ಎಲ್ಲ ಲಾತವ್ಯ ಅಂದ್ರೆ ಆದಾತವ್ಯ, ಭಗವಂತ ವಿಶೇಷವಾಗಿ ಹತ್ತಿರ ಕರೆಯುವವರು. ಹೌದು, ಎಲ್ಲ ವಾಯು ಕಲ್ಕಿ ಮೊದಲುಕೊಂಡು ಬ್ರಹ್ಮ ಪರ್ಯಂತ 100 ಜನ ಇದೆಲ್ಲ ಪೋಸ್ಟ್ಗಳು. ಈಗ 100 ಜನ ಬಂದರು, 100 ಜನ ಫಸ್ಟ್ ಒಬ್ಬರು ಇದರಲ್ಲಿ ಸೇರಿಕೊಂಡು, ಆದ 100 ಗುಂಪಲ್ಲೂ ಕೂಡ ಯಾರನ್ನ ಫಸ್ಟ್ ಅಂತ ಸೆಲೆಕ್ಟ್ ಮಾಡೋದು ಅಂತ ಅಲ್ಲಿ ಸಂಶಯ. 100 ಜನರನ್ನ ತಂದರೆ ಆ 100 ಜನರಲ್ಲಿ ಮೊದಲು ಸೀಕ್ವೆನ್ಸ್ ಅಲ್ಲಿ ಸ್ಟಾರ್ಟ್ ಆಗೋದು ಯಾರು ಅಂದ್ರೆ ಯಾರಿಗೆ ಕರ್ಮ ಬೀಜ ವಿಶೇಷವಾಗಿ ಆ ಹಿಂದಿನ ಸಿಸ್ಟಮ್ ಇದ್ದೇ ಇರುತ್ತದೆ ಆ ಪ್ರಕಾರ ಯಾರಿಗೆ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಯಾರು ಫಸ್ಟ್ ಸೀನಿಯಾರಿಟಿ ಇರುತ್ತೋ ಅವರನ್ನ ಕಳಿಸ್ತಾ ಕರೆಸ್ತಾ ಕರೆಸ್ತಾ ಬರ್ತಾರೆ. ಅಲ್ಲ, ಎಲ್ಲರಿಗೂ ಕೂಡ ಪದವಿಯಲ್ಲಿ ಬಂದೇ ಮೋಕ್ಷ. ಒಂದೊಂದು ಕಲ್ಪ ಸಾಧನೆ, ಒಂದೊಂದು ಕಲ್ಪ ಸಾಧನೆ, 100 ಕಲ್ಪ ಸಾಧನೆ ಅವ್ರದ್ದು. ನಮ್ದೆಲ್ಲ ಒಂದು ಕಲ್ಪಕ್ಕೆ ಮುಗಿದೋಗುತ್ತೆ, ಒಂದು ಕಲ್ಪದಲ್ಲಿ ಬಂದವರು ಅಲ್ಲಿಂದ ಅಲ್ಲಿಗೆ ಕಳಿಸ್ಬಿಡ್ತಾ ಇರ್ತಾರೆ. ಅವರು 100 ಕಲ್ಪಕ್ಕೆ ಬರ್ತಾ ಇರ್ತಾರೆ, ತುಂಬಾ ಓಲ್ಡ್ ಬ್ಯಾಚ್ ಅವ್ರದ್ದು. ಬರ್ತಾರೆ ಮಧ್ವಾಚಾರ್ಯ, ವ್ಯತ್ಯಾಸಗಳು ಚೂರು ಚೂರು ವ್ಯತ್ಯಾಸಗಳು ಬರಬಹುದು, ಚೂರು ಚೂರು ವ್ಯತ್ಯಾಸಗಳು ಬರಬಹುದು. ಅದಕ್ಕೆ ಪುರಾಣಗಳು ಇವೆಲ್ಲವೂ ಕೂಡ ಅರ್ಥಶಃ ನಿತ್ಯ, ಅರ್ಥಶಃ ನಿತ್ಯ ಬರ್ತಾರೆ ಮಾಡುತ್ತಾರೆ ಉದ್ಧಾರ ಮಾಡುತ್ತಾರೆ ಅಂತ. ಇಲ್ಲೇ ಬರಬೇಕು ಪಾಜಕದಲ್ಲೇ, ಮತ್ತು ಇನ್ನೊಂದು ಕಲ್ಪದಲ್ಲಿ ಬರೋ ವಾಯುದೇವರು ಮತ್ತ ಮಧ್ವರಾಯಿಗೆ ಪಾಜಕದಲ್ಲೇ ಬರಬೇಕು ಅಂತ ನಿಯಮ ಇಲ್ಲ.
ಅವರ ಸಂಕಲ್ಪ ಎಲ್ಲಾದರೂ ಬರುತ್ತೆ. ರುಜುಗಳಲ್ಲೇ ಪದಕ್ಕೆ ತಕ್ಕಂತೆ ಹೆಸರು. ಕಲ್ಕಿ ಅಂತ ಸ್ಟಾರ್ಟಿಂಗ್ ಪಾಯಿಂಟ್, ಟಾಪ್ ಮೋಸ್ಟ್ ಪಿಚ್ ಬ್ರಹ್ಮ, ನಂತರ ನೆಕ್ಸ್ಟ್ ವಾಯು, ನಂತರ ಲಾತವ್ಯ, ಆದ್ಮೇಲೆ ಗವ್ಯ, ಈ ಹೀ ಹೀ ಕೊನೆಯವರಿಗೆ ಹೋಗ. ಇಷ್ಟೇ ನಾನು ಹೇಳೋದು. ಆಚಾರ್ಯರ ತಾತ್ಪರ್ಯನ ಉತ್ತರ ಕೊಟ್ಟಿದ್ದಾರೆ. ಈ ಅದ್ವೈತಾದಿ ಸಿದ್ಧಾಂತಗಳು ಅವೇನಿವೆಲ್ಲ, ಸಿದ್ಧಾಂತ ಅಂತ ಕರೀಬಾರ್ದು, ಸಿದ್ಧಾಂತ ಆಭಾಸ, ಇವೆಲ್ಲ ಅನಾದಿತ ಅಂದ್ರು. ಅವೆಲ್ಲ ಇಂಥವರೆಲ್ಲ ಕರ್ಕೊಂಡು ಬಂದಿದ್ದೆ, ಅನಾದಿಯಿಂದಿದ್ದದ್ದೆ. ಈ ಮಣಿಮಂತ ಹೋದರೆ ಇನ್ನೊಬ್ಬ ಮಣಿಮಂತ ಬರುತ್ತಾನೆ. ಹೌದು, ಹಿಂದೆ ಹೇಗಿತ್ತೋ ಮುಂದೆ ಹಾಗೇ ಸಿಸ್ಟಮ್ ಎಲ್ಲ, ಅಂದ್ರೆ ಬ್ರಹ್ಮಾಂಡ ಎಲ್ಲ ಹೇಗ್ ತಯಾರಾಗುತ್ತೆ, ರಿವರ್ಸ್ ಆಗಿ ಏನಾಗಲ್ಲ. ಥಾತ ಯಥಾಪೂರ್ವಂ ನ ಕಲ್ಪಿತ, ಥಾತ ಬ್ರಹ್ಮದೇವರು ಹಿಂದೆ ಹೇಗಿತ್ತೋ ಹಾಗೆ ಮತ್ತು ಸೃಷ್ಟಿ ಮಾಡಿದ್ರು. ಆ ವಾಕ್ಯಕ್ಕೆ ಅರ್ಥ ಅಷ್ಟೆ. ಅಲ್ಲ, ಯಥಾಪೂರ್ವಂ ಕಲ್ಪಿತ ಸೃಷ್ಟಿ ಮಾಡೋದು ಹಾಗೆ, ಇಡೀ ಬ್ರಹ್ಮಾಂಡ ಸೃಷ್ಟಿ ಮಾಡೋದು ಹಾಗೆ, ಅದರಲ್ಲಿ ಚೂರು ಚೂರಿ ಅಂದ್ರೆ ಇಲ್ಲಿದ್ದವರು ಅಲ್ಲಿ ಬರೋದು ಅಲ್ಲಿ ಬರೋದು ಇವೆಲ್ಲ ಹಾಗೆ ಇರುತ್ತೆ. ಮನೆ ಕಟ್ಟೋದು ಒಂದೇ ಥರನೇ, ಜನ ಬರೋದು ಬೇರೆ. ಇರಲಿ, ಮನೆ 100 ಜನಕ್ಕೆ ಮನೆ ಕಟ್ಟಿದ್ರು, ಮನೆ ಕಟ್ಟೋ ಸಿಸ್ಟಮ್ ಎಲ್ಲ ಒಂದೇ, ಬ್ರಹ್ಮಾಂಡ ನಿರ್ಮಾಣ ಒಂದೇ. ಅದು ಹಾತ ಯಥಾಪೂರ್ವಂ ಅಕಲ್ಪಯತ್ತೆಂಬುದು ಮನೆ ಕಟ್ಟುವುದಕ್ಕೆ ಆಗುತ್ತೆ. ನಂತರ ಒಳಗೆ ಪ್ರವೇಶ ಮಾಡೋರು ಅವರೆಲ್ಲ ಕೂಡ, ಮತ್ತು ಯಾವ ಯಾವ ಕಲ್ಪದಲ್ಲಿ ಯಾರ್ಯಾರು ಬರ್ತಾರೋ ಅವರು ಬೇರೆ ಬೇರೆ ಜೀವ ಅಲ್ವಾ, ಹಿಂದಿನ ಜೀವನ ಇವಾಗ ಬರಲ್ಲ. ಅವರು ಅಧ್ಯಯನ ಮಾಡ್ತಾರೆ, ಅವರು ಅಧ್ಯಯನ ಮಾಡ್ತಾರೆ, ಅಲ್ಲಿ ಪಾಠ ಪ್ರವಚನಗಳಿರುತ್ತೆ. ಮುಂದಿನ ಕಲಿಯುಗದಲ್ಲಿ ಇದೇ ನಾನು ಅದಕ್ಕೆ ಹೇಳ್ತಾ ಇರೋದು. ಇವಾಗ ನೀವೆಲ್ಲ ಕೂತಿದ್ದೀರಲ್ಲ, ನಿಮ್ ಪ್ಲೇಸ್ ಅಲ್ಲೇ ಇನ್ನೊಬ್ರು ಇದೇ ತರ ಕೊಡ್ತಾರ? ಇಲ್ಲ, ಆಗಿಲ್ಲ. ಅಲ್ಲ, ಈ ಆತ್ಮ ಬೇರೆ ಕಡೆ ಹೋಗಿರ್ತಾನೆ ಅಂದ್ರೆ ಈ ಕಲ್ಪ ಆದ್ಕೊಳ್ಳೆ ಒಂದ ಮೋಕ್ಷ ಅಥವಾ ಅನ್ನ ಹೋಗಿರ್ತಾನೆ, ಬೇರೆಯವ್ರು ಬರ್ತಾರೆ. ಅಂದ್ರೆ ಇನ್ನೊಂದು, ಇಲ್ಲೇ ಕೊಡ್ಬೇಕು ಇಂಥವರೇ ಕೊಡ್ಬೇಕು ಅಂತೇನಿಲ್ಲ. ಒಟ್ಟಾರೆ ಭಗವಂತನ ತತ್ವಜ್ಞಾನ ಸಜ್ಜೀವ ರಾಶಿಗಳಿಗೆ ತಲುಪುತ್ತೆ. ಅವರು ಎಲ್ಲಿ ಯಾರಾದರೂ ಕೊಡ್ಲಿ, ಯಾವ ಹೆಸರಿಂದ ಆದರೂ ಕೊಡ್ಲಿ. ಇಲ್ಲಿ ವೆಂಕಟೇಶ ಅಂತ ಹೆಸರಿಂದ ಬೇರೆಯವರು ಬರಬಹುದು, ಬರ್ದೇನೆ ಇರ್ಬೋದು. ಒಟ್ಟಾರೆ ಜೀವರಾಶಿಗಳಿಗೆ ಸತ್ತತ್ವ ಪ್ರಚಾರ ಆಗಿಯೇ ಆಗ್ತಾ ಇರುತ್ತೆ. ಆದ್ದರಿಂದ ಇದು ಪ್ರವಾಹತಃ ಅನಾದಿ, ಪ್ರವಾಹತಃ ಬರ್ತಾ ಇದೆ. ಇಲ್ಲ ಇಲ್ಲ, ಒಂದು ಬ್ಯಾಚ್ ಬಂದ್ರೆ ಮತ್ತು ನಂತರ ಮತ್ತು ನೆಕ್ಸ್ಟ್ ಬ್ಯಾಚ್ ಮತ್ತೆ ಬರ್ತಾವ್ರು, ಇವರೇ ಇಲ್ಲ. ಯತ್ರ ರೂಪಂ ತತ್ರ ಗುಣಾಃ ತತ್ಯಾದ್ಯಾಃ ಸ್ತ್ರೀಷು ನಿತ್ಯಶಃ. ರೂಪಂ ಹಿ ಸ್ಥೂಲ ದೃಷ್ಟೇನಾಂ ದೃಶ್ಯಂ ವ್ಯಕ್ತಂ ತತೋ ಹಿ ತತ್ ಪ್ರಾಯೋ ವೇತ್ತುಂ ನ ಶಕ್ಯಂತೆ ದತ್ಯಾದ್ಯಾಃ ಸ್ತ್ರೀಷು ಯತ್ನತಃ ವ್ಯಾಸಾಂ ರೂಪಂ ಗುಣಾಸ್ತಾಸಾಂ ದತ್ಯಾದ್ಯಾಃ ಇತಿ ನಿರ್ಣಯಃ. ಇತಿ ನಿಶ್ಚಯ. ಇಲ್ಲಿ ಹೇಳ್ತಾ ಇದ್ದಾರೆ,
ಯತ್ರ ರೂಪಂ ತತ್ರ ಗುಣಾಃ ಭಕ್ತ್ಯಾದ್ಯಾಃ ಸ್ತ್ರೀಷು ನಿತ್ಯಶಃ. ದೇವತಾ ಸ್ತ್ರೀಯರಲ್ಲಿ, ದೇವ ಸ್ತ್ರೀಷು ಅಂದ್ರೆ ದೇವತಾ ಸ್ತ್ರೀಯರಲ್ಲಿ ಎಲ್ಲಿ ರೂಪ ಇರುತ್ತೋ ಅಲ್ಲಿ ಗುಣ ಭಕ್ತಿ ಮೊದಲಾದವುಗಳು ಇರುತ್ತೆ. ಹಿಂದೆ ದೇವತಾ ಪುರುಷರದ್ದು ಹೇಳಿದರು, ಬಲ ಎಲ್ಲಿರುತ್ತೋ ಅಲ್ಲಿ ಮಿಕ್ಕದ್ದೆಲ್ಲ ಇರುತ್ತೆ. ಅಳತೆ ಯಾವುದು ಅಂದ್ರೆ ಯಾವುದು ಹೊರಗೆ ಕಾಣತಾ ಇದೋ ಬಲ ಅದೇ ಅಳತೆಗೆ ಕಾರಣ. ಸ್ತ್ರೀಯರಲ್ಲಿ ರೂಪ ಹೊರಗೆ ಕಾಣುತ್ತೆ, ಒಳಗಿರುವ ಗುಣ ಜ್ಞಾನ ಏನೇನಿರುತ್ತೆ ಅವು ಕಾಣಲ್ಲ, ಅದರಿಂದ ಅಳತೆಗೆ ಯಾವುದು ರೂಪವೇ ಹೇಳಿದ್ರು. ರೂಪಂ ಹಿ ಸ್ಥೂಲ ದೃಷ್ಟಿನ ದೃಶ್ಯಂ ವ್ಯಕ್ತಂ ತಥೋಹಿ ತತ್. ಸಾಮಾನ್ಯ ಜನರಿಗೆ ಸ್ತ್ರೀಯರಲ್ಲಿ ಸ್ಫುಟವಾಗಿ ಗೋಚರಿಸೋದು ಏನು ಅಂದರೆ ಅದು ಹೇಳ್ತಾ ಇದ್ದಾರೆ ರೂಪವೇ ಆದ್ದರಿಂದ. ತಥೋಹಿ ತತ್ ಅಂದ್ರೆ ಆದ್ದರಿಂದಲೇ ರೂಪವನ್ನೇ ಇಲ್ಲಿ ಅಳತೆಯಾಗಿಟ್ಟುಕೊಂಡ್ರು ಎಲ್ಲಿ ದೇವತಾ ಸ್ತ್ರೀಯರ ದೃಷ್ಟಿ. ನಂತರ ಪ್ರಾಯೋ ವ್ಯಕ್ತುಂ ನ ಶಕ್ಯಂತೆ ಭಕ್ತ್ಯಾದ್ಯಾಹ ಸ್ತ್ರೀಷು ಯತ್ತತಃ. ಯಾವ ಕಾರಣದಿಂದ ಭಕ್ತಿ ಮೊದಲಾದವುಗಳು ಸ್ತ್ರೀಯರಲ್ಲಿ ಇವರಲ್ಲಿ ಜಾಸ್ತಿ ಇದೆ ಇವರಲ್ಲಿ ಕಮ್ಮಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಮೇಲ್ನೋಟಕ್ಕೆ ಗೊತ್ತಾಗಲ್ಲ. ಒಳಗಿರುವ ಭಕ್ತಿ ಮೊದಲಾದ ಬುದ್ಧಿಗತವಾದ್ದು, ಅವರ ಹೃದಯದಲ್ಲಿ ಏನೇನು ಭಕ್ತಿ ಮೊದಲಾದವುಗಳಿರುತ್ತೋ ಅದು ಇನ್ನೊಬ್ಬರ ನೋಟಕ್ಕೆ ಹೇಗೆ ಗೊತ್ತಾಗುತ್ತೆ? ನೋಡಿ ತಿಳ್ಕೊಳ್ಳಿಕ್ಕಾಗಲ್ಲ. ಆದ್ದರಿಂದ ಯಾಸಾಂ ರೂಪಂ ಗುಣಾಹ ತಾಸಾಂ ಭಕ್ತ್ಯಾದ್ಯಾಹ ಇತಿ ನಿರ್ಣಯ. ಅಂದ್ರೆ ಹೇಳ್ತಾ ಇದ್ದಾರೆ ಯಾರಿಗೆ ರೂಪ ಇದೆಯೋ, ಅಂದ್ರೆ ರೂಪ ಇಲ್ಲದೆ ಇರ್ತಾರ ಯಾರಾದರೂ ಅಂತ, ಹಾಗಲ್ಲ, ರೂಪ ಇದೆ. ಬಹಳ ಕಡಿಮೆ ಮಟ್ಟದ ದೇವತಾ ಸ್ತ್ರೀಯರು, ಅವರ ರೂಪ ಎಷ್ಟಿದೆ ಅದಕ್ಕೆ ತಕ್ಕಂತೆ ಗುಣಗಳಿರುತ್ತೆ, ಅಂದ್ರೆ ಅವರ ಗುಣಗಳಿರ್ತಕ್ಕಂತೆ ರೂಪ. ಹಾಗೆ ಅವರಕ್ಕಿಂತ ದೊಡ್ಡವರಲ್ಲಿ ಗುಣಗಳು ಜಾಸ್ತಿ ಸೌಂದರ್ಯವೂ ಜಾಸ್ತಿ, ಹಾಗೆ 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 ಕೊನೆವರೆಗೂ ಲಕ್ಷ್ಮೀದೇವಿವರೆಗೂ ಬರುವಾಗ ಪೂರ್ಣ ಸೌಂದರ್ಯ ಇರುತ್ತೆ, ಕಡಿಮೆ 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 ಕೊನೆಯವರೆಗೂ ಇರುತ್ತೆ. ಆ ಸೌಂದರ್ಯ ಹೆಚ್ಚು ಕಡಿಮೆಗಳಿಂದ ಅವರವರಲ್ಲಿ ಜ್ಞಾನ ಮೊದಲಾದವು ಭಕ್ತಿ ಮೊದಲಾದವುಗಳು ಹೆಚ್ಚು ಕಡಿಮೆ ಎಂಬುದು ನಿರ್ಣಯ ಮಾಡಬೇಕು ಎಂಬುದು. ಈ ದೇವತೆಗಳಲ್ಲಿ ಮಾತ್ರ, ನಮ್ಮಲ್ಲಿ ಅಲ್ಲ. ಅಂದ್ರೆ ಇರ್ಲಿ, ಅವರಿಗೆ ಆ ವೇದಾಧ್ಯಯನದ ಪ್ರಭಾವದಿಂದ ಇವೇ ವರ್ಚಸ್ಸು ಬರುತ್ತೆ ಅಂತ ಹೇಳ್ಬೋದು. ಅಲ್ಲ, ಅದು ಈ ಪ್ರಸಕ್ತ ಅವರದ್ದು ಪ್ರಸಕ್ತಿ ಇಲ್ಲಿ ಬಂದಿಲ್ಲ, ಕೇವಲ ದೇವತಾಸ್ತ್ರೀಯರದ್ದು. ದೇವತಾಸ್ತ್ರೀಯರದ್ದು ಆ ನೀವು ಹೇಳೋ ಋಷಿಗಳಲ್ಲಿ ಅಧ್ಯಯನದಿಂದಾಗಿ ಒಂದು ವರ್ಚಸ್ಸು ಬಂದಿರುತ್ತಲ್ಲ ಅಂದ್ರೆ ಅಂಥ ರೀತಿಯಲ್ಲಿಲ್ಲ, ಸಹಜವಾಗಿ ಅವರು ನ್ಯಾಚುರಲ್ ಒಂದು ತಪಸ್ಸು ಇದರಿಂದ ಅದೇ ವರದಿಂದರೋ ಬಂದಿದ್ದಲ್ಲ, ಇದು ಸಹಜವಾಗಿ ಇವರ ಸೌಂದರ್ಯ ಗುಣಗಳು, ಈ ಗುಣಗಳಿಗೆ ತಕ್ಕಂಥ ರೂಪ ಅಂಬುದು ನ್ಯಾಚುರಲ್ ಅವರಲ್ಲಿ ಸಹಜವಾಗಿದೆ. ಯಾರಲ್ಲಿ ಜಾಸ್ತಿ ಗುಣಗಳಿವೆಯೋ ಅವರಲ್ಲಿ ಸೌಂದರ್ಯವೂ ಜಾಸ್ತಿ ಇದೆ. ಈ ತರ ಇರೋದರಿಂದ ವೇದವೇ ಆ ನಿರ್ಣಯವನ್ನು ಕೊಡ್ತಾ ಇದೆ, ಇದ್ದದ್ದು ಹೀಗೆ ಅಂತ ಕೊಡ್ತಾ ಇದೆ. ನಂತರ ಇಲ್ಲ, ಪುರುಷರಲ್ಲಿ ಬಲ ಜಾಸ್ತಿ, ಬಲವನ್ನ ತಗೊಂಡು. ಸಾಮಾನ್ಯ ಬಲ ಅಂಬುದು ಹೆಂಗಸರಲ್ಲಿ ಅಲ್ಲ, ಗಂಡಸರಿಗಿಂತ ಬಲ ಜಾಸ್ತಿ ಇದ್ರೂ ಕೂಡ ಅವರಲ್ಲಿ ಸ್ಪಷ್ಟ ಕಾಣೋದು ಯಾವುದು ಅಂತ, ಸ್ಪಷ್ಟ ಕಾಣೋದು ಯಾವುದು? ಸೌಂದರ್ಯ. ಗಂಡು ಹೆಣ್ಣು ಅಂತ ಇಬ್ಬರು ನಿಂತರು, ಇಬ್ಬರು ಸುಂದರರಾಗಿ ಇದ್ರೂ ಕೂಡ ಗಂಡನ ನೋಡಿದಾಗ ಸೌಂದರ್ಯದ ಪ್ರಸಕ್ತಿ ಬರಲ್ಲ. ಯಾಕೆ ಅಂದ್ರೆ ಗಂಡಿಗೆ ಬೇಕಾಗಿದ್ದು ಪೌರುಷ, ಆದ್ದರಿಂದ ಅದೇ ಮೇನ್ ಕಾಂಟೆಂಟ್ ಅಲ್ಲಿ ಬರ್ತಾ ಇರುತ್ತೆ. ಸೌಂದರ್ಯ ಕೌಂಟ್ ಅಲ್ಲ, ಸೌಂದರ್ಯ ಕೌಂಟ್ ಅಲ್ಲ.
ಅದೇ ಹೆಂಗಸರಿಗೆ ಬಂದಾಗ ಅವರ ಬಲ ಕೌಂಟ್ ಅಲ್ಲ, ಯಾವುದು ಸೌಂದರ್ಯ ಕೌಂಟ್ ಆಗ್ತಾ ಬರುತ್ತೆ. ಇನ್ನ ತಚ್ಚ ನೈಸರ್ಗಿಕಂ ರೂಪಂ ದ್ವಾತ್ರಿಂಶಲ್ಲಕ್ಷಣೈರ್ಯುತಂ ನಾಲಕ್ಷಣಂ ವಪುರ ಮಾತ್ರಂ ಗುಣಹೇತು ಕಥಂಚನ ಆಸುರೀಣಾಂ ವರಾದೇಸ್ತು ವಪುರ ಮಾತ್ರಂ ಭವಿಷ್ಯತಿ ನಲಕ್ಷಣಾನ್ಯತಸ್ತಾಸಾಂ ನೈವ ಭಕ್ತಿ ಕಥಂಚನ. ಇಲ್ಲಿ ಹೇಳ್ತಾ ಇದ್ದಾರೆ, ತುಂಬಾ ಆಳವಾಗಿ ಹೋಗ್ತಾರೆ ಆಚಾರ್ಯರು. ಈ ರೂಪ ಅಂತ ಹೇಳುತ್ತಿರಲ್ವಾ, ಆ ರೂಪ ಎಂಥದ್ದಿರಬೇಕು? ಬರೀ ನೋಡ್ಲಿಕ್ಕೆ ಸುಂದರ ಅಂತಿದ್ರೆ ಸಾಲದು. ದ್ವಾತ್ರಿಂಶಲ್ ಲಕ್ಷಣೈರ್ಯುತಂ, 32 ಲಕ್ಷಣಗಳು ಅಥವಾ ಕ್ರಮೇಣ ಚೂರು ಕಡಿಮೆ ಕಡಿಮೆ ಲಕ್ಷಣಗಳು ಅಂತ ಇರಬೇಕು. ನ ಅಲಕ್ಷಣಂ ವಪುರ ಮಾತ್ರಂ, ಬರೇ ಶರೀರ ಆಕಾರ ಚೆನ್ನಾಗಿದೆ, ಲಕ್ಷಣಗಳು ಇಲ್ಲವೇ ಇಲ್ಲ ಅಂದರೆ ಗುಣಹೇತು ಕಥಂಚನ ನ, ಹೇಗೂ ಅದು ಅಲ್ಲಿ ಗುಣಗಳಿವೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳ್ತಾರೆ? ಅಸುರ ಸ್ತ್ರೀಯರಿಗೆ ಕೆಲವೊಮ್ಮೆ ವರದಿಂದಾಗಿ ಸುಂದರ ಶರೀರ ಬರುತ್ತೆ, ಆದರೆ ಲಕ್ಷಣಗಳು ಇರಲ್ಲ. ಏನು 32 ಲಕ್ಷಣಗಳು ಅಂತ ಹೇಳಿರ್ತಾರೆ, ಆ 32 ಲಕ್ಷಣಗಳಲ್ಲಿ ಅವರಿಗೆ ಅವರವರ ಯೋಗ್ಯತೆಯಷ್ಟು ಲಕ್ಷಣಗಳು ಇರಲ್ಲ. ಅವರಲ್ಲಿ ಲಕ್ಷಣಗಳಿಲ್ಲದೆ ಬರೇ ರೂಪ ಮಾತ್ರ ಇದ್ರೆ ನ ಲಕ್ಷಣಾನಿ ವಪುರ ಮಾತ್ರ ಭವಿಷ್ಯತಿ, ಅವರಿಗೆ ಶರೀರ ಮಾತ್ರ ಇರುತ್ತೆ. ಆದ್ದರಿಂದ ಏನು ಲಕ್ಷಣಗಳಿದ್ದರೇನೆ ಅಂಥವರಿಗೆ ಭಕ್ತಿ ಇರುತ್ತೆ. ರೂಪ ಲಕ್ಷಣಗಳಿಂದ ಕೂಡಿದ ರೂಪ ಇದ್ದರೇನೆ ಅಲ್ಲಿ ಭಕ್ತಿ ಜ್ಞಾನ ಮೊದಲಾದವುಗಳಿರುತ್ತೆ. ಲಕ್ಷಣರಹಿತವಾದ ರೂಪಗಳಿದ್ರೆ, ಲಕ್ಷಣರಹಿತ ರೂಪ ಇದ್ರೆ ಅಲ್ಲಿ ನೈವ ಭಕ್ತಿ ಕಥಂಚನ ಅಂದ್ರು, ಭಕ್ತಿ ಎಂಬುದು ಇರಲಿಕ್ಕೆ ಸಾಧ್ಯವಿಲ್ಲ ಅಂದ್ರು. ಅದೇ ಹೇಳ್ತಾರಲ್ಲ, ಅದೇ ಹೇಳ್ತಾ ಇದ್ದಾರೆ ಭಾರತೀ ದೇವಿಯರಿಗೆ. ಅದಕ್ಕೆ ದ್ವಾತ್ರಿಂಶಲ್ ಲಕ್ಷಣ ಇರುತ್ತಂ ಹೌದು, ಅದೇ 32 ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. 32 ಲಕ್ಷಣಗಳು ಯಾವುದು ಯಾವುದು ಅಂದ್ರೆ ನಿಮಗೆ ಲಿಸ್ಟ್ ಕೊಟ್ಟರು ಹಿಂದೆ, ಯಾವುದು ಆರು ಆರು ಆಗಿ ಕೊಡ್ತಾ ಬಂದ್ರೆಲ್ಲ. ಅದಕ್ಕೆ ಇಲ್ಲಿ ಆಚಾರ ಪ್ರಶ್ನೆ ಕೊಟ್ಟರು, ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿ ಆಚಾರ ಪ್ರಶ್ನೆ ಕೊಡ್ತಾರೆ. ತಚ್ಚ ನೈಸರ್ಗಿಕಂ ರೂಪಂ ದ್ವಾತ್ರಿಂಶಲ್ ಲಕ್ಷಣೈರ್ಯುತಂ, ಹೆಂಗಸರಿಗೂ ಇದೆ. 32 ಲಕ್ಷಣಗಳಿಂದ ಕೂಡಿರತಕ್ಕಂಥ ರೂಪ ಭಾರತೀ ದೇವಿಯರಿಗೆ. ನಾ ಹೇಳಿದ ಲಕ್ಷಣಗಳು ಅಂತ ಹೇಳಿದ್ದೆ, ಲಕ್ಷಣಗಳು 32, ಅದರಲ್ಲಿ 96 ಅಂಗುಲ ಅಂದ್ರೆ ನಾನು ಅದಕ್ಕೆ ನಿಮಗೆ ಡೌಟೇ ಬರದಂತೆ ಹೇಳಿದೆ. ಅವರವರ ಬೆರಳಿನಿಂದ 96 ಅಂದಾಗ ನೋಡಿ, ಗಂಡು ಇಷ್ಟಿದ್ದಾರೆ, ಹೆಣ್ಣು ಅವರ ಭುಜಕ್ಕೆ ಬಂದಿದ್ದಾರೆ, ಮತ್ತೆ 96 ಅಂಗುಲ ಇಬ್ಬರು ಇದ್ದಾರೆ ಅಂದ್ರೆ ಇಬ್ಬರು ಕೂಡ 96 ಅಂಗುಲ ಇದ್ದಾರೆ ಅಂದ್ರೆ ಇಬ್ಬರು ಒಂದೇ ಹೈಟ್ ಇರಬೇಕು ಅಂತದಿಲ್ಲ. ಅವರವರ ಬೆರಳಿಂದ 96 ಸಾಕವಾಗೇನಾಯ್ತು, ಇಬ್ಬರು 32 ಲಕ್ಷಣ ಬಂತಲ್ಲಿ, ಅಷ್ಟೇ ತಾನೆ. ನಂತರ ತಸ್ಮಾದ್ ರೂಪ ಗುಣೋದಾರ ಜಾನಕೀ ರುಕ್ಮಿಣಿ ತಥಾ ಸತ್ಯಭಾಮೇತ್ಯಾದಿ ರೂಪ ಶ್ರೀ ಸರ್ವ ಪರಮಾಮತ. ಹೇಳುವ ಕಾಲಕ್ಕೆ ಶ್ರೀ ಸರ್ವ ಅಂತ ಬರುತ್ತೆ, ಶ್ರೀ ಸರ್ವ ಪರಮಾಮತ. ಇನ್ನು ಹೇಳ್ತಾ ಇದ್ದಾರೆ, ತಸ್ಮಾತ್ ಈ ರೀತಿಯಾಗಿರತಕ್ಕಂಥ
ರೂಪ ಗುಣಗಳು ಪೂರ್ಣವಾಗಿ ಇರತಕ್ಕಂಥವರು ಯಾರು ಅಂದರೆ ಸೀತಾ ರುಕ್ಮಿಣಿ ಇಬ್ಬರು ಇದ್ದಾರೆ. ಅಷ್ಟೇ ಅಲ್ಲ, ಸತ್ಯಭಾಮಿತ್ಯಾದಿ ರೂಪ, ಸತ್ಯಭಾಮ ಮೊದಲಾದ ರೂಪ ಮೊದಲಾದ ಎಲ್ಲ ರೂಪಗಳು ಆಕೆ ಹೊಂದಿದ್ದಾಳೆ. ಆದ್ದರಿಂದ ಸರ್ವ ಪರಮಾಮತ, ಎಲ್ಲಾ ದೇವತಾ ಸ್ತ್ರೀಯರಿಗಿಂತ ಸರ್ವಶ್ರೇಷ್ಠರಾದ ಸ್ತ್ರೀಯರು ಲಕ್ಷ್ಮೀದೇವಿ ಎಂಬುದು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ನೀವು ಹೇಳಿದ್ದು ಕರೆಕ್ಟ್ ಆಗಿದೆ. ಯಾಕಂದ್ರೆ ಜಾನಕಿ ರುಕ್ಮಿಣಿ ಅಂತ ಹೇಳಿ ಸತ್ಯಭಾಮೆ ಇತ್ಯಾದಿ ರೂಪ ಅಂತ ಹೇಳಿದರು. ಯಾಕೆ ಅಂದ್ರೆ ಜಾನಕಿ ಬೇರೆ ಲಕ್ಷ್ಮಿ ಅಂತ ಹೇಳಬಹುದಾಗಿತ್ತಲ್ಲ ಅಂತ. ನೀವ ಯಾವುದು ಸತ್ಯಭಾಮ ಅದೇ ಹೇಳಿದ್ರು. ಅಲ್ಲ ದೃಷ್ಟಾಂತ ಹೇಳಿದ್ರು, ಲಕ್ಷ್ಮೀದೇವಿ ರೂಪಗಳು ಯಾವ್ದಾವುದು ಅಂತ ಯಾರಾದ್ರೂ ಕೇಳಿದ್ರೆ. ಏನು ಅದರಲ್ಲಿ ಪ್ರಶ್ನೆ ನಿಮ್ದು ಹೀಗೆ ಬರಬೇಕಾಗಿತ್ತು. ಇನ್ನು ಮುಂದಕ್ಕೆ ಹೋದರೆ ಜಾನಕಿ ರುಕ್ಮಿಣಿ ಅಂತ ಒಂದು ಸೆಟ್ ಮಾಡಿ ಸತ್ಯಭಾಮೆ ಇತ್ಯಾದಿ ರೂಪ ಅಂತ ಬೇರೆ ಮಾಡಿದ್ರಲ್ಲ ಅಂತ ಬರಬೇಕಾಗಿತ್ತು. ನಾ ಆ ಪ್ರಶ್ನೆ ಅಂದುಕೊಂಡಿದ್ದೇನೆ. ಅಲ್ಲಿ ರುಕ್ಮಿಣಿ ಜಾನಕಿ ಅಂತ ಒಂದು ಹೇಳಿ ತಥಾ ಸತ್ಯಭಾಮೆ ಇತ್ಯಾದಿ ಎಂದರು. ಎಲ್ಲ ಒಟ್ಟಿಗೆ ಹೇಳ್ಬೋದಾಗಿತ್ತಲ್ಲ, ಜಾನಕಿ ರುಕ್ಮಿಣಿ ಸತ್ಯಭಾಮೆ ಇತ್ಯಾದಿ ರೂಪ ಅಂತ ಹೇಳ್ಬೋದಾಗಿತ್ತಲ್ಲ. ಅಲ್ಲ ಶ್ಲೋಕಕ್ಕೆ ತಥಾ ಅಂತ ಹಾಕಿದರು. ಅಲ್ಲ, ಅಲ್ಲಿ ಲಕ್ಷ್ಮೀದೇವಿ ಕೂಡ ತನ್ನ ಪ್ರವರ್ತನೆ ಹೇಗೆ ಮಾಡುತ್ತಾಳೆ ಅಂದ್ರೆ ಜಾನಕಿ ರುಕ್ಮಿಣಿ ಅಂದ್ರೆ ಒಂದೇ ತರ ಮಾಡಿದ್ಲು. ಸತ್ಯಭಾಮ ಸ್ವಲ್ಪ ರೋಷ ಜಾಸ್ತಿ, ಸಿಟ್ಟು ಜಾಸ್ತಿ, ಇದ್ದಂತೆ ನಟಿಸಿದ್ಲಾಕಿ. ಅದರಿಂದ ಏನ್ ತಿಳಿದ್ರು, ಅಯ್ಯೋ ಸತ್ಯಭಾಮ, ಅಯ್ಯೋ ಬೇಡಪ್ಪ ರುಕ್ಮಿಣಿ ದೇವಿ ಬಹಳ ಒಳ್ಳೆಯವಳು ಅಂತ ಈ ತರ ಕಲ್ಪನೆ ಬಂತು. ಯಾರಿಗೆ ಅಂದ್ರೆ ಸಜ್ಜನರಿಗೂ ಬಂತು, ದುರ್ಜನರಿಗೂ ಬಂತು. ಸಜ್ಜನರಿಗೆ ಬಂದದ್ದನ್ನ ಆಚಾರು ತೆಗೆದು ಬಿಡ್ತಾ ಇದ್ದಾರೆ. ನೀವು ಹಾಗೆ ಚಿಂತನೆ ಮಾಡಿದರೆ ಸಾಕು ತಮಸ್ಸಿಗೆ ಹೋಗ್ತೀರಾ ಅಂತ. ದುರ್ಜನರಿಗೆ ಹಾಗೆ ಉಳಿಯುತ್ತೆ. ದುರ್ಜನರಿಗೆ ಬೇಗ ಅಂಧನ ತಮಸ್ಸು ಆಗಬೇಕಾದರೆ ಈ ರೀತಿಯಾಗಿ ಅವರು ಪ್ರವೃತ್ತಿ ಮಾಡುತ್ತಾರೆ. ಅದಕ್ಕಾಗಿ ಆಚಾರ್ಯರು ಜಾನಕಿ ರುಕ್ಮಿಣಿ ತಥಾ ಅಂತ ಒಂದು ಪಕ್ಕದಲ್ಲಿ ಹೇಳಿ ಸತ್ಯಭಾಮೆ ಇತ್ಯಾದಿ ರೂಪ ಅಂತ. ಶ್ರೀಹಿ ಸರ್ವ ಪರಮಾಮತ. ಹಿಂದಿನ ಶ್ಲೋಕ ಪ್ರಕಾರ ಕೆಲ ಹೇಳ್ತಾ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಅಸುರ ಸ್ತ್ರೀಯರಿಗೆ ವರದಿಂದ ರೂಪ ಬರುತ್ತೆ ಎಂಬುದಕ್ಕೆ ದೃಷ್ಟಾಂತ ಯಾವುದು ಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ. ಅಲಕ್ಷ್ಮಿ ಮಂಥರ, ಮಂಥರ ಅವಳ ಕುರಿತು ಹೇಳ್ತಾ ಇದ್ದಾರೆ. ಪೂರ್ವಂ ಕ್ಷೀರಾಬ್ಧಿ ಜಾತ ಕಥಮಪಿ ತಪಸೈವ ಅಪ್ಸರಸ್ವಂ ಪ್ರಯಾತ. ಹಿಂದೆ ಕ್ಷೀರಾಬ್ಧಿಯಲ್ಲೇ ಹುಟ್ಟಿದವಳು ಅಲಕ್ಷ್ಮಿ, ನಂತರ ಬ್ರಹ್ಮದೇವರ ವರದಿಂದ ಅಪ್ಸರ ಸ್ತ್ರೀ ಆದ್ಲು. ಅವಳಿಗೂ ಸುಂದರವಾದ ರೂಪ ಇತ್ತು. ಅಷ್ಟು ಮಾತ್ರಕ್ಕೆ ಅವಳಲ್ಲಿ ಭಕ್ತಿ ಇದೆ ಅಂತ ನಿರ್ಣಯ ಮಾಡಬೇಡಿ, ಅವಳಲ್ಲಿ ಭಕ್ತಿಯೇ ಇಲ್ಲ ಅಲಕ್ಷ್ಮಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಉಮಾವೇಶಾತು ರೂಪ ಗುಣೋಪನ್ನ ಪದ್ಮೇಕ್ಷಣ ಚಂಪಕ ದಾಮಗೌರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇವಸ್ತ್ರೀಯಾದರೂ ಕೂಡ ಸುಭದ್ರ, ಸುಭದ್ರ ದೇವಸ್ತ್ರೀ ಆದರೂ ಕೂಡ ಉಮಾದೇವಿಯ ಆವೇಶದಿಂದಾಗಿ ಹೆಚ್ಚಿನ ರೂಪ ಪಡೆದಿದ್ಲು, ಹೆಚ್ಚಿನ ರೂಪ ಪಡೆದಿದ್ಲು. ರೂಪ ಜಾಸ್ತಿ ಆಯ್ತಾದ್ರೆ ಗುಣ ಜಾಸ್ತಿ ಬಂತ? ಸ್ವಭಾವತಃ ಗುಣ ಜಾಸ್ತಿ ಆಗಿಲ್ಲ, ಆವೇಶದಿಂದಾಗಿ ಅಲ್ಲಿ ರೂಪ ಜಾಸ್ತಿ ಆಯಿತು ಅಂತ ಇಷ್ಟು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಅಲ್ಲಿ. ತದನಂತರ ತತಃ ಪಶ್ಚಾತ್ ದ್ರೌಪದೀ ಚ ಸರ್ವಾಭ್ಯೋ ರೂಪತೋ ವರ ಭೂಭಾರಕ್ಷಪಣೇ ಸಾಕ್ಷಾತ್ ಅಂಗಂ ಭೀಮವದೀಶಿತು. ತತಃ ಪಶ್ಚಾತ್ ಮಹಾಲಕ್ಷ್ಮಿಯ ಅನಂತರ ಭಾರತೀ ಸರಸ್ವತಿ ಅವರೇ ದ್ರೌಪದಿ.
ದ್ರೌಪದೀ ಚ ಸರ್ವಾಭ್ಯೋ ರೂಪತೋ ವರ. ಎಲ್ಲಾ ಸ್ತ್ರೀಯರಿಗಿಂತ, ದೇವತಾ ಸ್ತ್ರೀಯರಿಗಿಂತ ರೂಪದಲ್ಲಿ ಶ್ರೇಷ್ಠವರು. ಆದ್ದರಿಂದ ಅವರು ಹೇಳುತ್ತಾರೆ, ಭೂಭಾರಕ್ಷಪಣೆ ಸಾಕ್ಷಾತ್ ಅಂಗಂ ದ್ರೌಪದಿ. ಭೂಭಾರಕ್ಷ ನಾಶ ಮಾಡೋದರಲ್ಲಿ ಸಾಕ್ಷಾತ್ ಭಗವಂತನ ಅಂಗ ಯಾರು ಅಂದ್ರೆ ದ್ರೌಪದಿ ದೇವಿ, ಭೀಮಸೇನ ದೇವರ ನಂತರ. ಭೀಮವತ್ ಭೀಮದೇವರ ನಂತರ, ಭೀಮದೇವರಂತೆ ಸ್ತ್ರೀಯರಲ್ಲಿ ದೃಷ್ಟಾಂತ ಈಶಿತು ಭಗವಂತನಿಗೆ. ಅದಕ್ಕೆ ಎಲ್ಲಿ ದೃಷ್ಟಾಂತ ಕೊಡುತ್ತಾರೆ, ಸಭೆಯಲ್ಲಿ ದುರ್ಯೋಧನ ಬಿದ್ದ, ಮಯಸಭೆಯಲ್ಲಿ ಬಿದ್ದಾಗ ದ್ರೌಪದಿ ನಗತಾ ಇದ್ದಾಳೆ. ಆಕೆ ಧರ್ಮರಾಜ ಹೇಳ್ತಾ ಇದ್ದಾನೆ ನಗಬೇಡ, ಭೀಮ ಹೇಳ್ತಾ ಇದ್ದಾನೆ ನಗು, ನಗಬೇಕಾ ಬಿಡಬೇಕಾ, ಇಬ್ಬರು ಹೇಳ್ತಾ ಇದ್ದಾರೆ. ಅದರಲ್ಲಿ ಪತಿಯರಲ್ಲಿ ಭೀಮ ಧರ್ಮರಾಜನ ಮಾತನ್ನ ಕೇಳಬೇಕಾದವ, ಆತನ ತಮ್ಮ. ಆದ್ದರಿಂದ ದ್ರೌಪದಿ ಯಾರ ಮಾತನ್ನ ಕೇಳಬೇಕು, ಧರ್ಮರಾಜನ ಮಾತೇ ಕೇಳಬೇಕು, ದೊಡ್ಡವರ ಮಾತೇ ಕೇಳಬೇಕು. ಕೇಳಲಿಲ್ಲ, ಭೀಮಸೇನ ದೇವರ ಮಾತು ಕೇಳಿ ಇನ್ನಾ ಗಟ್ಟಿಯಾಗಿ ನಕ್ಕಳಂತ. ಅವಾಗ ಪಾಪ ಬಂತೋ ಇಲ್ವೋ, ಇಲ್ಲ ಅಂದ್ರು. ನಕ್ಕಿದ್ಯಾಕೆ, ಕೃಷ್ಣನ ಪೂಜಾ ಅಂತ ನಕ್ಕರಂತವ್ರು. ಅವರು ಅಲ್ಲಿ ದುರ್ಯೋಧನನ್ ನೋಡಿ ನಗೋದರಲ್ಲೂ ಕೂಡ ಅವನ ಮೇಲೆ ವೈಯಕ್ತಿಕ ದ್ವೇಷದಿಂದ ನಕ್ಕಿಲ್ಲ. ಇಬ್ಬರು ಪರಮಭಾಗವತೋತ್ತಮರವರು. ಅವರು ಎಂಥದ್ದು ಅಂದ್ರೆ, ಈ ನಕ್ಕರೇ ಇವನಿಗೆ ಸಿಟ್ಟು ಬಂದರೆ ಯುದ್ಧಕ್ಕೆ ಕಾರಣ ಆದರೆ ದುಷ್ಟರು ಸಾಯ್ತಾರೆ, ಯುದ್ಧಕ್ಕೆ ಕಾರಣ ನಮ್ಮ ನಗು ಆಗುತ್ತೆ, ಅದು ದೇವರ ಪೂಜಾ ಆಗುತ್ತೆ ಅಂತ ದೃಷ್ಟಿಯಿಂದ ನಕ್ಕರಂತೆ. ಇದು ಆಚಾರ್ಯನೇ ಕೊಡ್ತಾರೆ. ಈ ರೀತಿ ಪ್ರತಿಯೊಂದು ಕಾರ್ಯದಲ್ಲೂ ಭಗವಂತನ ಚಿಂತನೆ ಮಾಡುವವರು ಅವರಿಬ್ಬರಾದ್ದರಿಂದ ದೇವರಿಗೆ ಅತ್ಯಂತ ಪ್ರೀತಿ ಆಯಿತು. ಮಿಕ್ಕವರಿಗೆ ಆಗ ಅವರಿಗೆ ಭಗವಂತನ ಚಿಂತನೆ ಬರ್ತಿದ್ರು, ಇವರ ತರ ಸಾಕ್ಷಾತ್ತಾಗಿ ಭಗವಂತನದು ಬರ್ತಾ ಇಲ್ಲ. ಚೂರು ಚೂರವು ವೈಯಕ್ತಿಕವಾದ್ದು ಸೇರತಾ ಇತ್ತವರಿಗೆ ಸಿಟ್ಟು ಮೊದಲಾದ್ದು ಬರ್ತಾ ಇತ್ತು, ಇವರಿಗೆ ಮಾತ್ರ ಬರ್ತಾ ಇದ್ದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಂತಾಚ ವೈರ ಹೇತುಶ್ಚ ಭೀಮ ಪಾಪ ಜನಸ್ಸತು ದ್ರೌಪದೀ ವೈರ ಹೇತುಸ್ಸ ತಸ್ಮಾತ್ ಭೀಮಾದನಂತರ. ಹೇಳ್ತಾರೆ ಹಂತಾಚ ವೈರ ಹೇತುಶ್ಚ ಭೀಮ ಪಾಪ ಜನಸ್ಸತು. ಈ ಪಾಪಿ ಜನರಿಗೆ ಆ ವೈರಕ್ಕೆ ಹೇತು ಕಾರಣ ಮತ್ತು ಅವರ ಸಂಹಾರಕ ಭೀಮಸೇನ ದೇವರಾಗಿದ್ದಾರೆ. ದ್ರೌಪದಿ ಸಂಹಾರ ಮಾಡಲಿಲ್ಲ, ವೈರ ಹೇತು ಮಾತ್ರ ಆಗಿದ್ದಲ್ಲಿ. ಆದ್ದರಿಂದ ತಸ್ಮಾತ್ ಭೀಮಾದ ನಂತರ, ಭೀಮಸೇನ ದೇವರ ನಂತರ ಆಕೆಯೇ ಬಂದದ್ದು ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ನಂತರ ಮುಂದೆ ಇಲ್ಲಿ ವಾದಿರಾದರೂ ಕೊಡುತ್ತಾರೆ, ದ್ರೌಪದಿ ವೈರಹೇತು. ಇಲ್ಲಿ ಬಾಲ್ಯೇ ಲೀಲೆಯ ಧೃತರಾಷ್ಟ್ರ ಪುತ್ರಾಣ ವೃಕ್ಷಾಗ್ರ ಪಾತನ ತಾಡನಾದಿನ ವೈರಹೇತುರಿತಿ ಭಾವೇನ ಉತ್ತಮ್ ವೈರಹೇತುರಿತಿ. ಭೀಮಸೇನ ದೇವರು ವೈರಹೇತುವಾದರು. ಯಾಕೆ, ಚಿಕ್ಕ ಹುಡುಗರಿದ್ದಾಗ ಎಲ್ಲ ಕೌರವರು ಗಿಡ ಏರಿ ಕೂತ್ರೆ ಇವರು ಗಿಡ ಬುಡದಲ್ಲಿ ಒಂದೇಟು ಕಾಲಿಂದ ಹೊಡೆದ್ರೆ ಎಲ್ಲರೂ ಬಿದ್ದರಂತೆ ಮೇಲಿಂದ. ಅವರಿಗೆಲ್ಲ ಸಿಟ್ಟು, ನಮ್ಮನ್ನು ಕಳ ಬೀಗ ಹಾಕಿದ್ದಲ್ಲ ಅಂತ. ಹೀಗೆ ಅವರಲ್ಲಿ ವೈರ ಬರಲಿಕ್ಕೆ ಕಾರಣ ಭೀಮಸೇನ ದೇವರಾದರು. ಯಾಕೆ, ಆ ಎಲ್ಲರೂ ಆಟ ಆಡುವಾಗ ಎಲ್ಲರ ಹಿಡಿದು ಬಿಟ್ಟು ಬಿಡಪ್ಪ ಅಂಬವರೆಗೂ ಅವರು ಕುತ್ತಿಗೆ ಹಿಡಿದದ್ದು, ಎಲ್ಲರ ಹಿಡ್ಕೊಂಡ್ಬಿಟ್ಟದ್ದು ಆಟದಲ್ಲಿ. ಇದರಿಂದ ಅವರಿಗೆ ವೈರ ಕಾರಣ ಆಯಿತು ಅಂದರು. ಇನ್ನ ದ್ರೌಪದಿ ವೈರ ಹೇತು ಇತ್ಯತ್ರ ದುರ್ಯೋಧನಾದೀನ್ ಉಪೇಕ್ಷ್ಯ ಪಾಂಡವ ಪರಿಗ್ರಹೇಣ ದುರ್ಯೋಧನಾದೀನಾಂ ಪತ್ನೀಭ್ಯೋಪಿ ಕೋಟಿ ಗುಣಾಧಿಕ ಲಾವಣ್ಯವತ್ವೇನ ಹಂತವ್ಯ ದುರ್ಯೋಧನಾದೀನಾಂ ಮನಸಿ ವೈರಹೇತು. ದ್ರೌಪದಿ ವೈರಹೇತು ಹೇಗೆ ಅಂದ್ರೆ, ದುರ್ಯೋಧನಾದಿಗಳನ್ನು ನಿರ್ಲಕ್ಷ್ಯ ಮಾಡಿ ಪಾಂಡವರನ್ನ ಸ್ವೀಕಾರ ಮಾಡಿ
ದುರ್ಯೋಧನಾದಿಗಳ ಪತ್ನಿಯರಿಗಿಂತ ಕೋಟಿ ಪಟ್ಟು ಲಾವಣ್ಯ ಜಾಸ್ತಿ ದ್ರೌಪದಿ ದೇವಿಗೆ ಅಂದರು. ಕೋಟಿ ಪಟ್ಟು ಜಾಸ್ತಿ ಅಂತೆ ಆಕೆ. ಇದು ಗಾಂಧಾರಿ ದೇವಿ ಹೇಳಿಬಿಡ್ತಾಳೆ. ಎಲ್ಲಿ ಮೊದಲು ಬಾರಿ ದ್ರೌಪದಿ ಬಂದು ನಮಸ್ಕಾರ ಮಾಡಲಿಕ್ಕೆ ಬರ್ತಾಳೆ, ಬರುವ ಕಾಲಕ್ಕೇನೆ ಹೇಳಿಬಿಡ್ತಾಳೆ ಆಕೆ. ಏನು, ಇವಳು ನಮ್ಮವರಿಗಿಂತ ತುಂಬಾ ಸೌಂದರ್ಯವತಿ ಅಂತ ಕಣ್ಣು ಕಟ್ಟಿಕೊಂಡಿದ್ದಾಳೆ ಆಕೆ. ನೋಡ್ಲಿಕ್ಕಿಲ್ಲ, ಕೇವಲ ಆಕೆಯ ಕಾಲಿನ ಗೆಜ್ಜೆಯ ನಾದ ಅಂದ್ರೆ ಆ ರಿದಮ್ ಹಿಡಿದೇ ಹೇಳಿಬಿಟ್ಲು. ಗೆಜ್ಜೆ ಎಲ್ಲರೂ ಹಾಕೊಂಡಿರ್ತಾರೆ, ಆ ನಡಿಗೆ ಗೆಜ್ಜೆ ಕಟ್ಟಿದರೆ ಒಂದು ರೀತಿ ನಡೆದರೆ ಶಬ್ದ ಬೇರೆ, ಆ ನಡಿಗೆಯಲ್ಲೇ ಶಬ್ದ ಒಂದೇ ಗೆಜ್ಜೆಯನ್ನು ಹತ್ತು ಜನ ಕಟ್ಟಿದರೆ ಹತ್ತು ರೀತಿ ಶಬ್ದ ಬರುತ್ತೆ ಅಂತ ಹೇಳ್ತಾರೆ. ಆಕೆ ನಡಿಗೆಯ ಶಬ್ದವನ್ನ ಕೇಳಿ ಈಕೆ ಎಷ್ಟು ಸೌಂದರ್ಯವತಿ ಅಂತ ಲೆಕ್ಕ ಮಾಡಿ, ನಮ್ಮವರಿಗಿಂತ ಈಕೆ ಜಾಸ್ತಿ ಅಂತ ಲೆಕ್ಕ ಮಾಡಿ ಅಲ್ಲಿಗೆ ಹೋದ್ಲು. ಕೊನೆಗೆ ಈಕೆಯೇ ದುರ್ಯೋಧನ ಸಾವಿಗೆ ಕಾರಣ ಅಂತ ಹೇಳಿಬಿಡ್ತಾಳೆ ಆಕೆಲ್ಲೇ. ನಂತರ ಬಲದೇವಸ್ತತ ಪಶ್ಚಾತ್ ತತಃ ಪಶ್ಚಾಚ ಫಲ್ಗುಣ ನರಾವೇಶಾದನ್ಯಥಾತು ದ್ರೌಣಿ ಪಶ್ಚಾತ್ತತೋಪರೇ ರಾಮವಜ್ಜಾಂಬವತ್ಯಾದ್ಯಾಃ ಷಟ್ತತೋ ರೇವತಿ ತಥಾ. ಇಲ್ಲಿ ಹೇಳ್ತಾರೆ, ದ್ರೌಪದೀ ದೇವಿಯ ನಂತರ ಭಗವತ್ ಕಾರ್ಯ ಸಾಧಕರು ಯಾರು ಅಂದ್ರೆ ಬಲರಾಮದೇವರು. ಬಲದೇವ ತತಃಪಶ್ಚಾತ್ ಭೀಮದೇವರ ನಂತರ, ತತಃಪಶ್ಚಾಚ ಫಲ್ಗುಣ ಭೀಮಸೇನ ದೇವ ಅಂದ್ರೆ ನಮ್ಮ ಬಲದೇವರ ನಂತರ ಯಾರು ಅಂದ್ರೆ ಅರ್ಜುನ ಅಂದ್ರು. ಅಲ್ಲಿ ಹೇಳುತ್ತಾರೆ ಅಶ್ವತ್ಥಾವನೆ ಇರಬೇಕಲ್ಲ ರುದ್ರದೇವ ಅವತಾರಿಗಳು, ಅದಕ್ಕೆ ಹೇಳುತ್ತಾರೆ ನರಾವೇಶಾತ್. ನರಾವೇಶ ಇರೋದರಿಂದ ಅರ್ಜುನ ಜಾಸ್ತಿ ಬಂದ ಅಲ್ಲಿ. ಅನ್ಯಥಾತು ಒಂದು ವೇಳೆ ನರಾವೇಶ ಇಲ್ಲವ ದ್ರವಣಿ ಅಂದ್ರೆ ಅಶ್ವತ್ಥಾಮನೆ ಮೊದಲು ನಂತರ ಅರ್ಜುನ ಅಂತ ಲೆಕ್ಕ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದರಲ್ಲಿ, ದೇವರ ಕಾರ್ಯ ಸಾಧಕರು ದುಷ್ಟರಾದವರನ್ನ ಸಂಹಾರ ಮಾಡುವ ಕಾರ್ಯದಲ್ಲಿ ಲೆಕ್ಕ ಸೀಕ್ವೆನ್ಷಿಯಲ್ ಆರ್ಡರ್ ಕೊಡ್ತಾ ಇದ್ದಾರೆ. ಪಶ್ಚಾತ್ ತಥೋಪರೇ, ಇನ್ನ ಮಿಕ್ಕವರೆಲ್ಲ ಅರ್ಜುನಾದಿಗಳೆಲ್ಲ ಅಶ್ವತ್ಥಾಮಾಚಾರರ ನಂತರವೇ. ಅರ್ಜುನನಲ್ಲಿ ನರಾವೇಶ ಬಂದ್ರೆ ಅಶ್ವತ್ಥಾಮರಿಗಿಂತ ಮೀರುತ್ತಾರೆ, ಮಿಕ್ಕವರೆಲ್ಲ ನಂತರ ಅಂತ ಹೇಳ್ತಾ ಇದ್ದಾರೆ. ನಂತರ ಜಾಂಬವತಿ ಮತ್ತು ಷಣ್ಮಹೇಶ್ವರೆಲ್ಲರೂ ರಾಮವತ್ ಅಂದ್ರೆ ಬಲರಾಮ ದೇವರ ನಂತರ ಬರತಕ್ಕಂತಹ ಸ್ತ್ರೀಯರ ಗುಂಪಿನಲ್ಲಿ ದ್ರೌಪದಿ ದೇವಿಯ ನಂತರ ಬರತಕ್ಕಂಥವರೆಲ್ಲ ಜಾಂಬವತಿ ಮೊದಲಾದ ಷಣ್ಮಹೇಶ್ವರರು ಅವರು ಬರ್ತಾ ಇದ್ದಾರೆ. ತದನಂತರ ಬರತಕ್ಕಂಥವರು ಯಾರು ಅಂದ್ರೆ ಬಲರಾಮನ ಪತ್ನಿ ರೇವತಿ ಅಂತ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಇದರಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರು ಕೂಡ ಭಗವಂತನ ಕಾರ್ಯ ಸಾಧಕರು. ಇಲ್ಲಿ ಪ್ರಶ್ನೆ ಬರುತ್ತೆ, ಏನು, ಗಂಡಸರು ಶತ್ರು ಸಂಹಾರ ಮಾಡಿದ್ರು, ಹೆಂಗಸರೇನು ಮಾಡಿದರು ಭಗವಂತನ ಕಾರ್ಯ ಸಾಧನ ಅಂದರೆ ಅವರು ಅವರ ಕಾರ್ಯ ಸಾಧನೆಗೆ ತುಂಬಾ ಸಹಕಾರವನ್ನು ಕೊಟ್ಟರಾದ್ದರಿಂದ ಅವರಿಗೆ ಕಾರ್ಯ ಭಗವತ್ ಕಾರ್ಯ ಸಾಧಕರು ಅಂತ ಅವರಿಗೂ ಹೆಸರು ಬಂದಿದೆ. ಒಟ್ಟಾರೆ ಅವರು ಒಂದು ಕಡೆ ಭಾರತದಲ್ಲಿ ಹಾಗೆ ಕಾರ್ಯ ಸಾಧಕರು, ಇಲ್ಲೂ ಕೂಡ ನಮ್ಮ ಶರೀರದಲ್ಲೂ ಕೂಡ ಭಾರತ ನಿತ್ಯ ನಡೆಯುತ್ತೆ. ಇಲ್ಲಿ ದುಷ್ಟರ ಸಂಹಾರ ಆಗಬೇಕು, ಶಿಷ್ಟರ ಪಾಲನ ಆಗಬೇಕು, ಇದರಲ್ಲಿ ಬರುವವರು ಯಾರು, ಅವರೇ ಇಲ್ಲಿ ಪ್ರಧಾನವಾಗಿ ನಿಂತಿದ್ದಾರೆ. ಆದ್ದರಿಂದ ಅವರನ್ನು ಇಲ್ಲಿ ನಮಸ್ಕಾರ ಮಾಡಿದರೆ ನಮ್ಮ ಸಾಧನೆ ಚೆನ್ನಾಗಿ ನಡೆಯುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಲಕ್ಷ್ಮಣೋ ಹನುಮತ ಪಶ್ಚಾತ್ ಲಕ್ಷ್ಮಣೋ ಹನುಮತ್ ಪಶ್ಚಾತ್ ತಥೋ ಭರತ ಬಾಲಿನೌ
ಶತ್ರುಘ್ನಸ್ತು ತತಃ ಪಶ್ಚಾತ್ ಸುಗ್ರೀವಾದ್ಯಸ್ತೋ ವರಾಹ. ರಾಮಾಯಣ ಕಥೆಯಂತೆ ಅಲ್ಲಿ ಹೇಳ್ತಾ ಇದ್ದಾರೆ, ಹನುಮಂತ ಹನುಮತ್ ಪಶ್ಚಾತ್ ಲಕ್ಷ್ಮಣ. ಹನುಮಂತರ ನಂತರ ಹನುಮಂತ ಪ್ರಧಾನ ರಾಮದೇವರ ಭಂಟ, ತದನಂತರ ಲಕ್ಷ್ಮಣ, ಲಕ್ಷ್ಮಣ ನಂತರ ಭರತ ವಾಲಿಗಳು, ಭರತ ವಾಲಿ, ನಂತರ ಶತ್ರುಘ್ನ, ನಂತರ ಯಾರು ಸುಗ್ರೀವ ಮೊದಲಾದವರೆಲ್ಲ. ಯಾಕೆ ಸ್ವರೂಪಕ್ಕೆ ತಕ್ಕಂತೆ ಹೇಳ್ತಾ ಬರ್ತಾ ಇದ್ದಾರಲ್ಲಿ. ತದನಂತರ ರಾಮಕಾರ್ಯಂ ತು ಯೈಃ ಸಮ್ಯಕ್ ಸ್ವಯೋಗ್ಯಂ ನ ಕೃತಂ ಪುರಾ ತೈಃ ಪೂರಿತಂ ತತ್ಕೃಷ್ಣಾಯ ಧೀವತ್ಸ್ವಾಧ್ಯೈಃ ಸಮಂತತಃ. ಇಲ್ಲಿ ಹೇಳ್ತಾ ಇದ್ದಾರೆ, ಯೈಃ ರಾಮಕಾರ್ಯಂ ತು ಸಮ್ಯಕ್ ಸ್ವಯೋಗ್ಯಂ ನ ಕೃತಂ ಪುರಾ. ರಾಮದ ಅಂದ್ರೆ ತ್ರೇತಾಯುಗದಲ್ಲಿ ರಾಮದೇವರ ಅವತಾರ ಮಾಡಿ ಬಂದಾಗ ದೇವತೆಗಳು ಯಾರ್ಯಾರು ಬಂದಿದ್ರೋ ಅವರು ಯಾರು ಸರಿಯಾಗಿ ಸೇವಾ ಚೆನ್ನಾಗಿ ಮಾಡಲಿಕ್ಕಾಗಿಲ್ಲವೋ ಅವರೆಲ್ಲರೂ ಕೂಡ ತೈಪೂರಿತಂ ತತ್ ಕೃಷ್ಣಾಯ, ಅವರೆಲ್ಲರೂ ಕೂಡ ಸೇವೆ ಕೃಷ್ಣನಿಗೆ ಪೂರ್ಣವಾಗಿ ಮಾಡಿ ಅವರು ಚೆನ್ನಾಗಿ ಸೇವಾ ಮಾಡಿದ್ರು. ಕೃಷ್ಣ ಅಂತ ಯಾರು ಅಂದ್ರೆ ಹೇಳ್ತಾ ಇದ್ದಾರೆ, ವಾಲಿ, ಇಂದ್ರದೇವರ ಅವತಾರ ವಾಲಿ. ದೇವರ ಸೇವಾ ಮಾಡಲಿಕ್ಕಾಗಿಲ್ಲ, ತುಂಬಾ ಪರಾಕ್ರಮ ಇತ್ತು, ತುಂಬಾ ಇಡೀ ರಾಮಾಯಣ ಕಾಲದಲ್ಲಿ ಪ್ರಸಿದ್ಧಿಗೆ ಬಂದರು, ಬಹಳ ಪರಾಕ್ರಮವಂತರು, ಒಳ್ಳೆ ತಪಸ್ವಿ ಎಲ್ಲ ಇದೆ. ಆದರೆ ರಾಮದೇವರ ಸೇವಾ ಏನು ಮಾಡಿಲ್ಲ, ಅವತಾರ ಮಾಡಿದರೂ ರಾಮದೇವರ ಸೇವಾ ನಡೆಯಲೇ ಇಲ್ಲ, ರಾಮದೇವರ ಸೇವಾ ನಡೆಯಲಿಲ್ಲ. ಅದಕ್ಕೆ ಅವರೇ ಅರ್ಜುನ ಆಗಿ ಬಂದು, ವಾಲಿಯೇ ಅರ್ಜುನ ಆಗಿ ಬಂದು ಕೃಷ್ಣನ ಸೇವಾ ವಿಶೇಷವಾಗಿ ಮಾಡಿ ಅದನ್ನ ಪೂರ್ಣ ಮಾಡಿಕೊಂಡ್ರು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ, ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ನಾನು ಅವತಾರೇಶು ಇಲ್ಲಿ ಹೇಳುತ್ತಾರೆ, ಆದ್ಯಪದೇನ ದ್ರೋಣಾದಯ ಗೃಹ್ಯಂತೆ. ಇಲ್ಲಿ ಅರ್ಜುನನ ತಗೊಂಡಲ್ವಾ, ವಾಲಿ ಅರ್ಜುನ ಅಂತ ಎರಡು ತಗೊಂಡು, ವಾಲಿಯಾಗಿದ್ದಾಗ ಸೇವೆ ಮಾಡಲಿಲ್ಲ, ಅವರೇ ಅರ್ಜುನ ಆಗಿ ಬಂದದ್ದು. ಮತ್ತೆ ಇನ್ಯಾರ್ಯಾರು ದ್ರೋಣ ಆದಿಗಳನ್ನು ಸ್ವೀಕಾರ ಮಾಡುತ್ತಾ ಇದ್ದಾರೆ. ಏನು ತಾರ ರೂಪೇಣ ವಾಲಿ ರೂಪೇಣ ಚ ರಾಮಾಯಣೇ ಸ್ವಯೋಗ್ಯ ಸೇವಾಯ ಅಕರಣಾತ್ ಅರ್ಜುನ ರೂಪೇಣ ದ್ರೋಣ ರೂಪೇಣ ಚ ಮಹತಿ ಸೇವಾಕೃತ ಇತಿ ಭಾವ. ಅಲ್ಲಿ ವಾಲಿ ಅರ್ಜುನನಾಗಿ ಬಂದದ್ದು, ನಂತರ ತಾರ ಬೃಹಸ್ಪತ್ಯಾಚಾರ್ಯರೇ ಬಂದದ್ದಲ್ಲಿ ತಾರ, ಅವರೇ ತಾರ ಅಂದೆ ಕಪಿ, ಗಂಡು ಕಪಿ, ಹೆಣ್ಣು ತಾರ ಇದ್ದಾಳೆ ಆಕೆ ಅಲ್ಲ, ಅದಕ್ಕೆ ನೀವು ತಾರ ಅಂದ್ಕೊಳ್ಳಿ ಕ್ವಶನ್ ಮಾರ್ಕ್ ಬಂದೆ ನಿಮ್ಮಲ್ಲಿ. ಆ ತಾರ ಅಲ್ಲ, ತಾರ ತಾರ ಅನ್ನುವಂಥ ಕಪಿ, ಗಂಡು ಕಪಿ. ಆ ಗಂಡು ಕಪಿ ಯಾರು, ಬೃಹಸ್ಪತ್ಯಾಚಾರ್ಯ ಬಂದಿದ್ರು, ಅವರಲ್ಲಿ ಸರಿಯ ಸೇವೆ ಆಗಲಿಲ್ಲ, ಅದಕ್ಕೆ ಇಲ್ಲಿ ದ್ರೋಣ ರೂಪದಿಂದ ಬಂದರು, ಇನ್ನಾವರಿಗೆ ತೃಪ್ತಿ ಆಗಿಲ್ಲ, ಅದಕ್ಕೆ ಉದ್ಧವರಾಗಿ ಬಂದು ಕೃಷ್ಣನ ಪೂರ್ಣ ಸೇವಾ ಮಾಡಿದರು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಅಧಿಕಂ ಅಂತ ಏನು ಪ್ರಶ್ನೆಗಳಿದ್ದರೆ ಕೇಳಬಹುದು. ಮಿಸ್ ಆಗಿದೆಯಾ 30? ಅದ ಇಲ್ಲ 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 ಇಲ್ಲಿ ಅದು ನಿಮಗೆ ದೃಷ್ಟಾಂತ ಕೊಟ್ಟ ಎಕ್ಸಾಂಪಲ್ ಕೊಟ್ಟ ಶ್ಲೋಕಗಳಷ್ಟೇ, ಇದರ ಶ್ಲೋಕಗಳಲ್ಲ. ಸ್ವಲ್ಪ ದಪ್ಪನಕ್ಷರ ಕೊಟ್ಟೋದ್ರಿಂದ ಇದು ಅದು ಒಂದೇ ಅಂತ ಕನ್ಫ್ಯೂಸ್ ಆಗುತ್ತೆ.
ಹೌದು. ಯಾವುದು ನಿಮಗೆ ಪಾರ್ಟಿ? ಸ್ತ್ರೀಲಿಂಗ ಅಲ್ವಾ ಸರ್ವಶಬ್ದ ಅಲ್ಲ. ನಾ ಹೇಳೋದು ಲಿಂಗ ಹೇಗೆ ಸರ್ವ ಅಂತ ಸ್ತ್ರೀಲಿಂಗ, ಸರ್ವೇಭ್ಯೋ ಅಂತ ಬಂದಾಗ ಪುಲ್ಲಿಂಗ ಅಂತ ಆಗುತ್ತೆ ಅಷ್ಟೇ ಅಷ್ಟೇ. ಸ್ತ್ರೀಲಿಂಗ ಅಲ್ಲ ಒಂದು, ಹ ಹೇಳ್ತಾನೆ ಸರ್ವ ಅಂತ ಇಬ್ಬರಿಗೂ ಬಂತು, ಆದರೆ ಒಂದೇ ಶಬ್ದ ಮೂವರಿಗೆ ಅನ್ವಯ ಆಗುತ್ತೆ. ಪುಲ್ಲಿಂಗಕ್ಕೂ ಸ್ತ್ರೀಲಿಂಗಕ್ಕೂ ನಪುಂಸಕಲಿಂಗಕ್ಕೂ ಎರಡಕ್ಕೂ ಅನ್ವಯ, ಮೂರಕ್ಕೂ ಅನ್ವಯ ಆಗುತ್ತೆ. ಅಂಥ ಶಬ್ದಗಳನ್ನ ವಿಶೇಷ ನಿಘ್ನ ಅಂತ ಹೇಳ್ತಾರೆ, ವಿಶೇಷವನ್ನ ಅನುಸರಿಸಿ ಹೋಗುತ್ತೆ. ಯಾವ ಯಾರ ಕುರಿತು ಹೇಳ್ತಾ ಇದ್ದೇವೋ ಅವರ ಕುರಿತು ಹೇಳಿದ ಶಬ್ದ ಪುಲ್ಲಿಂಗದಲ್ಲಿದ್ರೆ ಈ ಶಬ್ದ ಪುಲ್ಲಿಂಗಕ್ಕೆ ಕನ್ವರ್ಟ್ ಆಗುತ್ತೆ. ಈ ಯಾವ ಯಾರ ಕುರಿತು ಹೇಳ್ತೀವೋ ಆ ಶಬ್ದ ಸ್ತ್ರೀಲಿಂಗದಲ್ಲಿದ್ರೆ ಈ ಶಬ್ದವು ಸ್ತ್ರೀಲಿಂಗ ಆಗುತ್ತೆ. ಅದು ನಪುಂಸಕ ಇದ್ರೆ ಇದು ನಪುಂಸಕ ಪ್ರಯೋಗ ಮಾಡಬೇಕು, ವ್ಯಾಕರಣ ರೀತಿಯ ಆ ರೀತಿ ಕೇಳಬೇಕು. ಈಶಿತು ಭಗವಂತನ ಯಾವುದು? ಹೌದೌದು, ಈಶ ಶಬ್ದ. ಈಶಿತು ಭಗವಂತನ ಅಂತ ಅರ್ಥ, ಭಗವಂತನ ಅಂಗ. ಈಶಿತು ಅಂಗಂ, ಸಾಕ್ಷಾತ್ ಅಂಗಂ, ಭಗವಂತನ ಸಾಕ್ಷಾತ್ ಅಂಗವಾಗಿದ್ದಾರೆ. ಇನ್ನೇನು ಸಂಶಯ ಇದೆಯಾ? ನಾಳೆ ಸ್ವಲ್ಪ ವಿಶೇಷವಾಗಿ ಸಾಹಸ್ರಿ ನೋಡೋಣ. ನಾಳೆ ನಾಳೆ ಹೀಗೆ ಮಾಡೋಣ. ಇದರಲ್ಲಿ ಏನು ಕೊಟ್ಟಿದ್ದಾರೆ ವ್ಯವಹಾರ ಸಾಹಸ್ರಿಯಲ್ಲಿ, ಈ ಮೊದಲನೇದು ಮಿಲನ ಅಂತ ಕೊಟ್ಟರು. ಅಂದ್ರೆ ಏನು, ಒಬ್ಬರಿಗೊಬ್ಬರು ಇಂಟ್ರೊಡಕ್ಷನ್ ಇದ್ದ ಕಾಲಕ್ಕೆ ಅಲ್ಲಿ ಬಂದದ್ದೇನಿದೆ ಅದೆಲ್ಲ ಕ್ವಶನ್ ಆನ್ಸರ್ಸ್ ನೀವು ನಾನು ಹೇಳಿಕೊಡ್ತೇನೆ. ಒಬ್ಬರಿಗೊಬ್ಬರು ಒಂದೊಂದು ಹೇಳಿದಿವಲ್ಲ, ಮಮ ನಾಮ ಭವತಃ ನಾಮ ಅಂತ ಹೇಳ್ಕೊಂಡಲ್ಲ, ಅವೆಲ್ಲ ನೆನಪಿಟ್ಟುಕೊಂಡು ಇಬ್ಬರು ನಿಲ್ಲೋದು. ಈ ಕ್ವಶನ್ಸ್ ಕನ್ನಡದಲ್ಲಿ ಪಟ್ಟಿ, ಆನ್ಸರ್ಸ್ ಪಟ್ಟಿ, ಒಬ್ಬರನ್ನೊಬ್ಬರು ಕ್ವಶನ್ಸ್ ಕೇಳಬೇಕು, ಆನ್ಸರ್ಸ್ ಹೇಳಬೇಕು. ಸಂಸ್ಕೃತದಲ್ಲಿ ಅವ್ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಬರಬೇಕಾಗುತ್ತೆ, ಹೌದು ತಾನೆ? ನೆನಪಿಟ್ಕೊಂಡು ಬರಬೇಕಾಗುತ್ತೆ ಯಾವ ವಾಕ್ಯಕ್ಕೆ ಏನರ್ಥ, ಅದರಲ್ಲಿ ಯಾವ ಯಾವ ಶಬ್ದಕ್ಕೆ ಏನರ್ಥ, ಅವೆಲ್ಲ ಮಾಡಬೇಕಾಗುತ್ತೆ. ಆ ಥರ ಮಾಡೋಣ. ನೀವು ಅಲ್ಲಿ ಭವತಃ ನಾಮ ಕಿಮ್ ಎಂಬ ಕಡೆ ಆಯಾ ಶಬ್ದಗಳ ಅರ್ಥ ಗೊತ್ತಲ್ಲ, ಅವೆಲ್ಲ ಬರ್ಕೊಂಡಿದ್ದೀರಾ? ಬೇಕಾಗಿಲ್ಲ, ಅಲ್ಲೇ ಇದೆ. ಹಾಗೆ ಎಲ್ಲೆಲ್ಲಿಯೋ ಅಷ್ಟುವರೆಗೆ ನೋಡೋಣ, ನಂತರ ಅದು ಮುಗಿದ ಕೂಡಲೇ ಎಷ್ಟಿದೆಯೋ ಅವೆಲ್ಲ ಪ್ರಾಕ್ಟೀಸ್ ಮಾಡಿದರೆ ಆಯ್ತು. ಇಲ್ಲೇ ಎದುರಿಗೆ ಒಬ್ಬರೊಬ್ಬರು ಇಬ್ಬರು ನಿಲ್ಲೋದು, ಮಿಕ್ಕವರಿಗೆ ಕಾಣುವಂತೆ ಏನು ಕನ್ನಡದಲ್ಲಿ ಬರಕೊಳ್ಳೋದು ಕ್ವಶನ್ ಆನ್ಸರ್ಸ್ ಸಂಸ್ಕೃತದಲ್ಲಿ ಹೇಳೋದು. ಒಂದು ಕ್ವಶನ್ ಒಬ್ಬರು, ಅದಕ್ಕೆ ಆನ್ಸರ್ ಇನ್ನೊಬ್ಬರು, ಇನ್ನೊಂದು ಕ್ವಶನ್ ಒಬ್ಬರು, ಅದಕ್ಕೆ ಸಂಸ್ಕೃತದಲ್ಲೇ ಆನ್ಸರ್ ಇನ್ನೊಂದು. ಒಟ್ಟಾರೆ ಅಲ್ಲಿರುವ ಕ್ವಶನ್ ಆನ್ಸರ್ಸ್ ಎಲ್ಲ ಇಬ್ಬರು ಕಂಪ್ಲೀಟ್ ಮಾಡಬೇಕು. ಆ ತರ ಟೋಟಲ್ ಎಲ್ಲರೂ ಕಂಪ್ಲೀಟ್ ಮಾಡಿ ಸರಿ ಹೋಗುತ್ತೆ. ಆಗ್ಲಿ, ಟೈಮ್ ತಗೊಳ್ಳಿ, ತಗೊಂಡ್ರು ಕೂಡ ಎಲ್ಲರಿಗೂ ಪ್ರಾಕ್ಟೀಸ್ ಆಗುತ್ತೆ. ಏನಂತೀರಾ, ಮಾಡಬಹುದಲ್ವಾ? ಒಂದ್ಸಲ ನೀವೇ ನೋಡಿಬಿಟ್ರೆ ಗೊತ್ತಾಗತ್ತೆ. ಇವತ್ತು ಕೂತ್ಕೊಂಡು ಒಂದ್ಸಲ ಎಲ್ಲ ನೋಡ್ತಾ ಬನ್ನಿ, ಆ ನೋಡ್ತಾ ಬಂದ್ರೆ ನಿಮಗೆ ಅಭ್ಯಾಸ ಆಗ್ಬಿಡುತ್ತೆ. ನಾನು ಹೇಳ್ತೇನೆ ನಾಳೆ, ನಾಳೆ ವಿಶೇಷವಾಗಿ ಹೇಳ್ತೇನೆ, ನಂತರ ಪ್ರಾಕ್ಟೀಸ್ ಮಾಡಿಸ್ತೇನೆ. ಇಲ್ಲಿ ಒಂದೊಂದು ಪಂಕ್ತಿ ಅದಲ್ಲ, ಮಮ ನಾಮ ಭವತಃ ನಾಮ ಕಿಮ್ ಅಂದ್ರೆ ಅಷ್ಟುವರೆಗೆ ಆಯಿತು. ಆದರೆ ಅದನ್ನು ನೆನಪಿಟ್ಟುಕೊಂಡು ಎರಡು ಮೂರು ಪಂಕ್ತಿಗಳು ಸಂಸ್ಕೃತದಲ್ಲೇ ಮಾತಾಡಬೇಕಾದರೆ ಅದೇ ಸೆಟ್ ಇಂಟ್ರೊಡಕ್ಷನ್ ಅಲ್ಲೇ ಆ ಸೆಟ್ ಎಲ್ಲ ಅಭ್ಯಾಸ ಮಾಡಿಬಿಟ್ರೆ ಸರಿ ಹೋಗುತ್ತೆ, ಹೌದು ತಾನೆ? ಯಾವುದು ಸಾಹಸ್ರಿಯ ವ್ಯವಹಾರ ಸಾಹಸ್ರಿ ಯಾರು ತಗೊಳ್ಳದಿದ್ರೆ ತಗೊಳ್ಬಹುದು ಅಂತ ಹೇಳಿದ್ದಾರೆ.